ಅಲ್ಲ ಕ್ಲಿಗೆ ನಮ್ಮಲ್ಲಿ 182 ಜನ ಪ್ರವಾಸೋದ್ಯಮ ಇಲಾಖೆಯಿಂದ ಅಧಿಕೃತವಾಗಿ ಗೈಡ್ ಇದ್ದಾರೆ ಅಲ್ಲಿ. ಅವ್ರಿಗೆ ಐ ಡಿ ಕಾರ್ಡ್ ಕೂಡ ಕೊಟ್ಟಿದ್ವಿ. ಇದಲ್ಲದೆ ನಕಲಿ ಗೈಡ್ ಇದ್ದಾರೆ ಅಂತೇಳಿ ತಾವು ನನ್ನ ಗಮನಕ್ಕೆ ತಂದಿದ್ರಿ. ನಾನು DD ಟೂರಿಂ ಜೊತೆ ಮಾತಾಡಿದ್ದೀನಿ, ನಾಳೆ ಅವ್ರನ್ನ ಕರೆಸಿ ನಕಲಿ ಗೈಡ್ಗೆ ಏನು ಕ್ರಮ ತೊಗೋಬೇಕು ಅಂತ. ಈ ವಿಚಾರವಾಗಿ ಮೊನ್ನೆ ಯಾರೋ ಒಬ್ಬ ಅನುಚಿತ ವರ್ತನೆ ಮಾಡಿದ್ದಾನೆ ಅಂತೇಳಿ ಬಂದಾಗ ನಾನು SP ಅವ್ರ ಜೊತೆ ಮಾತಾಡಿದ್ವಿ, ಅವ್ರ ಮೇಲೆ ಕೇಸ್ ಹಾಕಲಾಗಿದೆ. ಈಗ ಅವ್ರನ್ನ ಕಂಟ್ರೋಲ್ನ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು SP ಮತ್ತು DD ಟೂರಿಂ ಜೊತೆ ಚರ್ಚೆ ಮಾಡಿ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ನಾನು ಕ್ರಮನ ತಗೊಳ್ತೀನಿ. ಸರ್, ಆಮೇಲೆ ತಪ್ಪು ತಪ್ಪು ಮಾಹಿತಿಗಳನ್ನು ಕೊಡ್ತಾರೆ, ಯಾರೋ ಗೈಡ್ ಅಂತ ಕೊಡ್ತಾರೆ. ಈಗ ಟೂರಿಸಂ ಡಿಪಾರ್ಟ್ಮೆಂಟ್ ಮೇಲೆ ಆರೋಪ ತಗೊಂಡಿದೆ ಸರ್, ನಮ್ಮೂರು ಗೈಡ್ ಇದ್ದಾರೆ, ಇತ್ತವ್ರನ್ನ ರೆಫರ್ ಮಾಡಿದೆ ಅಂತ ಹೇಳಿದ್ರು, ಫೇಲ್ಯೂರ್ ಆಗಿದೆ. ಅದಕ್ಕೆ ಮೊದಲಾಗಿ ನಾವು 182 ಜನ ಏನಾದರೂ ತಪ್ಪು ತಪ್ಪು ಮಾಹಿತಿ ಕೊಟ್ಟರೆ ಅವ್ರಿಗೆ ನಾವು ತರಬೇತಿ ಕೊಡಬೇಕಾಗುತ್ತೆ ಟೂರಿಸಂ ಇಲಾಖೆ ಅಂತ. ಮತ್ತು 182 ಜನ ಬಿಟ್ಟು ಬೇರೆಯವ್ರು ಯಾರಿದ್ದಾರೆ ಅವ್ರಿಗೆ ಅವಕಾಶನೇ ಇರೋದಿಲ್ಲ ಇಲ್ಲಿ. ಹಂಗಾಗಿ ಅವ್ರಿಗೆ ತರಬೇತಿ ಕೊಡೋದಾಗಲಿ, ಅವ್ರಿಗೆ ಐ ಡಿ ಕಾರ್ಡ್ ಕೊಡಲು ಅವಕಾಶನೂ ಬೀಳೋದಿಲ್ಲ. ಇರೋರಿಗೆ ನಾವು ಇನ್ನೂ ತರಬೇತಿ ಕೊಡಲಿಕ್ಕೆ ಒಂದು ನಾನು ಪ್ರಯತ್ನ ಮಾಡ್ತೀನಿ. ಅವ್ರ ತರಬೇತಿನೂ ನುರಿತ ಇಲ್ಲ ತಜ್ಞರು ಇದ್ದಾರೆ ನಮ್ಮ ಕಮಲಾಪುರ ಅಂತಿನಲ್ಲಿ, ಒಳ್ಳೊಳ್ಳೆ ಪ್ರೊಫೆಸರ್ಸ್ ಇದ್ದಾರೆ, ಅವರಿಂದನೇ ಅವ್ರಿಗೆ ನಾನು ಒಂದು ತರಬೇತಿನ ಅರೇಂಜ್ ಮಾಡಿ ಕೊಡಿಸ್ತೀನಿ.